मध्य प्रदेश सरकार के सिंधिया शॉक अन्ना कोट्टिदारे संजे 6 गंटेगे बीजेपी अन्ना सेरलिदारे सिंधिया मध्य प्रदेश सरकार राजकीय अस्थिरते ऑलरेडी आरंभ आगिदे सरकार धमार अंतने हेळलाग्ता इदु मध्यप्रदेश सरकार के मूलक ज्योतिरादित्य सिंधिया शॉक अन्ना कोट्टिदारे 6 गंटेगे बीजेपी अन्ना सेरलिदारे सिंधिया ईगा राजकीय अस्थिरते कंडुबंदिदे मध्यप्रदेश कांग्रेस सरकार संजे 6 गंटेगे अधिकृतवागि बीजेपी गे सेर्पडेगोळ्ळलिद्दारे कांग्रेस गे राजीनामेयन्न सल्लिसिद्दारे ज्योतिरादित्य सिंधिया राजीनामे बेन्नल्ले कांग्रेस निंद सिंधिया अवरन्न उच्चाटने माडलागिदे अमित शाह सम्मुखदल्लि बीजेपी गे ज्योतिरादित्य सिंधिया सेर्पडे आगिदु निन्ने अमित शाह प्रधानी नरेंद्र मोदी अवरन्न कूड भेटियागिद्रु ज्योतिरादित्य सिंधिया ಒಂದಕಡೆಗಲ್ಲೇ ಮಧ್ಯಪ್ರದೇಶ ಸರ್ಕಾರ ಅಸ್ಥಿರಗೊಂಡಿದೆ ಈಗಾಗಲೇ ಸಾಕಷ್ಟು ಶಾಸಕರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಈಗ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಅವರನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ 6 ಗಂಟೆಗೆ ಬಿಜೆಪಿಯನ್ನ ಅಧಿಕೃತವಾಗಿ ಸೇರಲಿದ್ದಾರೆ ಜ್ಯೋತಿರಾದಿತ್ಯ ಸಿಂಧಿಯಾ ಎಂಪಿ ಸರ್ಕಾರದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಈ ಶಾಸಕರುಗಳ ರಾಜೀನಾಮೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲೇ ಎಲ್ಲ ಬೆಳವಣಿಗೆಗಳು ಕೂಡ ನಡೆಯತಾ ಇದ್ದು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಜ್ಯೋತಿರಾದಿತ್ಯ ಸಿಂಧಿಯಾ ಈ ಸಂದರ್ಭದಲ್ಲಿ ಬಿಜೆಪಿ ಸೇರ್ಪಡೆ ಬಗ್ಗೆ ಕೂಡ ಮಾತುಕತೆಗಳು ನಡೆದಿದೆ 6 ಗಂಟೆಗೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಈಗಾಗಲೇ ಎಲ್ಲಾ ಶಾಸಕರು ಕೂಡ ಗ್ರೂಪ್ ಫೋಟೋದ ಸಮಯ ಜೊತೆಗೆ ರಾಜೀನಾಮೆ ಪತ್ರವನ್ನ ಇಟ್ಟುಕೊಂಡಿರುವಂತ ಫೋಟೋವನ್ನ ಕೂಡ ಈಗಾಗಲೇ ಕಳುಹಿಸಿದ್ದಾರೆ ಅಂತ ಹೇಳಿ ಸೋ 6 ಗಂಟೆಗೆ ಈಗ ರಾಜ್ ಅವರು ಸೇರ್ಪಡೆಗೊಳ್ಳಲಿದ್ದಾರೆ ಅವರ ಜೊತೆಗೆ ಶಾಸಕರು ಕೂಡ ಸೇರ್ಪಡೆಗೊಳ್ಳುತ್ತಾರಾ ಹೀಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ कांग्रेस के राजीनामे ज्योतिरादित्य सिंधिया इवत संजे 6 गंटेगे बीजेपी माजी राष्ट्रीय अध्यक्ष हागू केंद्र गृह सचिव अमित शाह नेतृत्वदल्लि बीजेपी अन्न सेर्तारे अंत हेळि बीजेपी मूलगळिंद माहितिगळु लभ्य आगुत्तिदवे यावाग सिंधिया राजीनामेयन्न नीडिद्रो इमिडियेट्लि कांग्रेस अवरन्न पक्षदिंद उच्चाटने माडितु इन्नोंदु कडे सिंधिया बेंबलिगरु अंत हेळिसिकोंडिद्दंत 19 जन कांग्रेस शासकरु मध्यप्रदेशद कांग्रेस शासकरु राजीनामेयन्न नीडिदरे ಮತ್ತೆ ಈ ಮೊದಲಿಗೆ ಬಿಜೆಪಿ ಸಿಂಧಿಯಾ ಅವರನ್ನ ಸಂಪರ್ಕಿಸಿ ಸಿಂಧಿಯಾ ಮುಖಾಂತರ ಆಪರೇಷನ್ ಕಮಲವನ್ನ ಮಾಡಿದೆ ಮತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಅಂತ ಹೇಳಲಾಗ್ತಿದೆ ಈಗ ಸಿಂಧಿಯಾ ಇವತ್ತು ಸಂಜೆ 6 ಗಂಟೆಗೆ ಬಿಜೆಪಿ ಸೇರುವ ಮೂಲಕ ಎಲ್ಲವೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂದ್ರೆ ಸಿಂಧಿಯಾ ಬಿಜೆಪಿ ಸೇರ್ತಾರೆ ಆ ಕಡೆ ರಾಜೀನಾಮೆಗಳು ಕೊಟ್ಟಾಗಿದೆ ಸೋ ಆ ರಾಜೀನಾಮೆಗಳು ಕೊಟ್ಟಾಗಿದೆ ಅಂದ್ರೆ ಅದು ಆಫ್ ಕೋರ್ಸ್ ಸ್ಪೀಕರ್ ಅಂಗೀಕರಿಸಬೇಕು ಅಂಗೀಕರಿಸಕ ಅವರು ಸಮಯ ತೆಗೆದುಕೊಳ್ಳಬಹುದು ಅಥವಾ ಕಾನೂನು ಹೋರಾಟ ಆಗಬಹುದು ಒಂದ್ ಕಡೆ ಸಿಂಧಿಯಾ ಬಿಜೆಪಿಗೆ ಸೇರುವಂತದ್ದು ಪಕ್ಕ ಆಗುತ್ತೆ ಅಂದ್ರೆ ಅಧಿಕೃತವಾಗಿ ಬಿಜೆಪಿ ಸೇರ್ತಾರೆ ಇನ್ನೊಂದ್ ಕಡೆ ಅಲ್ಲಿ ಸರ್ಕಾರ ಬೀಳಲಿಕ್ಕೆ ಏನೋ ಕ್ಷಣಗಣನೆ ಶುರು ಆಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲವೂ ಆಗಿದೆ ಸರ್ಕಾರ ಬೀಳಲಿಕ್ಕೆ ಕ್ಷಣಗಣನೆ 6 ಗಂಟೆಯಿಂದ ಶುರು ಆಗುತ್ತೆ ನವಿತಾ ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ ಗೆ ಮಧ್ಯಪ್ರದೇಶದಲ್ಲಂತೂ ಕಮಲ್ನಾಥ್ ಸರ್ಕಾರಕ್ಕೆ ಈಗ ಡವ ಡವ ಶುರುವಾಗಿದೆ ಎಸ್ಪಿ ಬಿಎಸ್ಪಿ ಶಾಸಕರು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದ್ದು ಕಮಲ್ನಾಥ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಈಗ ಐಸಿಯು ಅಲ್ಲಿ ಇಟ್ಟಂಗ ಆಗಿದೆ ಎಸ್ಪಿ ಬಿಎಸ್ಪಿ ಶಾಸಕರು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಆಗಿ ಇದರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ 19 ಶಾಸಕರ ಬೆನ್ನಲ್ಲೇ ಸರ್ಕಾರಕ್ಕೆ ಎಸ್ಪಿ ಬಿಎಸ್ಪಿ ಶಾಕ್ ಅನ್ನು ಕೊಟ್ಟಿದ್ದು ಶಿವರಾಜ್ ಸಿಂಗ್ ಚೌಹಾಣ್ ನಿವಾಸದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯತಾ ಇದೆ अरे अभी तो हमें कोई लेना देना नहीं है भैया हम सरकार के चक्कर में नहीं हम तो अपनी राज्यसभा की चुनाव की तैयारी कर रहे हैं अरे अभी तो हमें कोई लेना देना नहीं है भैया हम सरकार के चक्कर में नहीं हम तो अपनी